ಅಶೋಕ್ ಯಾವ ಬುದ್ಧಿವಂತ ರೀ, ಯಾವ ಬುದ್ಧಿವಂತ? ಇಲ್ಲೇ ನಮ್ಮ ಮೈಸೂರು ಸಿಟಿಲೆ ತಗೊಳ್ಳಿ, ಇವ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು, ಅಲೈನ್ಡ್ ಗೌರ್ಮೆಂಟ್. ಏನು ಮಾಡಿದ್ರು ಇಲ್ಲಿ ಬಂದು? ನರಮ್ ಪ್ರೋಗ್ರಾಮಲ್ಲಿ ಟ್ರಾಫಿಕ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ದುಡ್ಡು ಕೊಟ್ಟರು. ಇವನು ಮಾಡಿದ್ದೇನು ಇಲ್ಲಿ ಬಂದು? ಬರೀ ಬಸ್ ಸ್ಟ್ಯಾಂಡ್ಗಳು ಕಟ್ಬಿಟ್ಟೋದ, ಖಾಲಿ ಬಿದ್ದವು. ಇವತ್ತು ಇಂಥ ದೂರದರ್ಶಿತ್ವ ಇಲ್ಲದೇ ಇರ್ತಕ್ಕಂಥ, ಬರೀ ದುಡ್ಡಿಗಾಗಿ ಸತ್ತಂಥ ಇವ್ರು ಏನು, ಅವ್ರು ಯಾವ ಬುದ್ಧಿ ಇದೆ ರೀ ಅವನಿಗೆ? ಅವ್ನು ಯಾವ ವಿರೋಧ ಪಕ್ಷದ ನಾಯಕ? ಥೂ, ಮೋದಿಯವರು ಸುಮ್ಮನೆ ಇಲ್ಲಿ ತೇಲಿ ಅಂತ ಬಿಟ್ಟಿರ್ಬೋದು. ಮೋದಿ ತೇಲಿಲ್ಲ. ದೇವಸ್ಥಾನಗಳಿಗೆ ಎಣ್ಣೆ ಸರಬರಾಜು ಮಾಡತಕ್ಕಂಥ ಮೇಲ್ವರ್ಗದ ಒಂದು ಗುಂಪು ಅದು. ಸಂಸತ್ಗೆ ಪಾಸ್ ಕೊಟ್ಟಾಗ ಆ ಸಂಸದರು ಅಲ್ಲಿ ಏನೇ ಘಟನೆಗಳಾದರೂ ಜವಾಬ್ದಾರರು ಅನ್ನೋದೊಂದು ಇರುತ್ತೆ ಸಂಸದ ಪಾಸ್ ಕೊಟ್ಟ. ಖಂಡಿತ, ಅವ್ರನ್ನ ಯಾರನ್ನ ಹೊಣೆಗಾರರು ಮಾಡ್ಬೇಕು ನೀವು? ಇದೆಲ್ಲ ನಾಟಕ ನೋಡ್ತಾ ಇದ್ರೆ ಇವರೇ ಏನಾದ್ರು ಮಾಡಿಸ್ಬಿಟ್ಟವ್ರಾ? ಓಹೋ, ಮೋದಿ ಇದ್ರಪ್ಪ, ಅಯ್ಯೋ ಮೋದಿ ಹೋಗ್ಬಿಡ್ತಾ ಇದ್ರಲ್ಲಪ್ಪ ಅಂತ ಬಾಯಿ ಬಿಡ್ಕೊಳ್ಳೋಕೆ ಈಚೆ ಬಂತು. ದೇಶದ ಜನರ ಸಿಂಪತಿನ ಗಳಿಸ್ಕೊಳ್ಳೋಕೆ ಏನಾದ್ರು ಮಾಡಿದ್ರು ಗೊತ್ತಿಲ್ಲ. ಇದು ಇವೆಲ್ಲ ನಾಟಕ, ಅವ್ರು ಚೆನ್ನಾಗಿ ಗೊತ್ತಿದೆ. ಈ ಎಲ್ಲ ಸಂಸತ್ ಆಗಿರುವಂತಹ ಬೆಳವಣಿಗೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಕಾಂಗ್ರೆಸ್ ಇದಕ್ಕೆ ರಾಜಕೀಯ ಬೆರೆಸಬೇಡಿ ಅಂತ ಹೇಳುದು. ಯಾರು ವಿರೋಧ ಪಕ್ಷದ ನಾಯಕರು? ಅಶೋಕ್ ವಿರೋಧ ಪಕ್ಷದ ನಾಯಕರು? ಅಶೋಕ್ ಲೋಕಸಭಾ ಚುನಾವಣೆ. ಅಶೋಕ್ ಯಾವ ಬುದ್ಧಿವಂತ ರೀ, ಯಾವ ಬುದ್ಧಿವಂತ? ಇಲ್ಲೇ ನಮ್ಮ ಮೈಸೂರು ಸಿಟಿಲೆ ತಗೊಳ್ಳಿ, ಇವ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು, ಅಲೈನ್ಡ್ ಗೌರ್ಮೆಂಟ್. ಏನು ಮಾಡಿದ್ರು ಇಲ್ಲಿ ಬಂದು? ನರಮ್ ಪ್ರೋಗ್ರಾಮಲ್ಲಿ ಟ್ರಾಫಿಕ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ದುಡ್ಡು ಕೊಟ್ಟರು. ಇವನು ಮಾಡಿದ್ದೇನು ಇಲ್ಲಿ ಬಂದು? ಬರೀ ಬಸ್ ಸ್ಟ್ಯಾಂಡ್ಗಳು ಕಟ್ಬಿಟ್ಟೋದ, ಖಾಲಿ ಬಿದ್ದವು. ಇವತ್ತು ಇಂಥ ದೂರದರ್ಶಿತ್ವ ಇಲ್ಲದೇ ಇರ್ತಕ್ಕಂಥ, ಬರೀ ದುಡ್ಡಿಗಾಗಿ ಸತ್ತಂಥ ಇವ್ರು ಏನು, ಅವ್ರು ಯಾವ ಬುದ್ಧಿ ಇದೆ ರೀ ಅವನಿಗೆ? ಅವ್ನು ಯಾವ ವಿರೋಧ ಪಕ್ಷದ ನಾಯಕ? ಥೂ, ಮಧ್ಯದೀಗ ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ಎರಡು ಒಟ್ಟಾಗಿ ಹೋಗ್ಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷಗಳನ್ನ ಸಂಪೂರ್ಣ ವಿಶ್ವಾಸಕ್ಕೆ ತಗೊಂಡು ಆಡಳಿತ ಮಾಡ್ಬೇಕಾಗುತ್ತೆ. ಅದೇ ದಟ್ ಈಸ್ ಡೆಮಾಕ್ರಸಿ. ವಾಟ್ ಈಸ್ ಡೆಮಾಕ್ರಸಿ? ಡೆಮಾಕ್ರಸಿ ಈಸ್ ಡೆಲಿಬರೇಷನ್ಸ್, ಡಿಬೇಟ್, ಇಂಟ್ರ್ಯಾಕ್ಷನ್ಸ್, ಇದು ದೆನ್ ಡಿಸಿಷನ್ ಆಗುವಂಥದ್ದು. ಇಲ್ಲಿ ಮೊದಲೇ ಡಿಸಿಷನ್ ಮಾಡಿಬಿಡ್ತೀವಿ, ಆಮೇಲೆ ಚರ್ಚೆಗಳು ಶುರು ಮಾಡ್ತೀವಿ. ಸ್ಪೀಕರ್ ಏನು ಮಾಡ್ತಾರೆ ರೀ, ಅವ್ರು ಹೇಳ್ದಂಗೆ ಕೇಳ್ತಾರೆ ಅಷ್ಟೇ. ತಗೋಬೇಕು ಅದೇ ತಾನೇ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಸಹಮತದೊಂದಿಗೆ ಹೋಗುವುದೇ ಸಂಸತ್ತು, ವಿಧಾನಸಭೆ, ವಿಧಾನ ಪರಿಷತ್ತು, ಹೊಣೆಗಾರಿಕೆ. ಒಟ್ಟು ಆ ಇನ್ಸಿಡೆಂಟ್ ನೋಡಿದ್ರೆ ಏನು ಅಚಾನಕ್ ಆಗ್ಬಿಟ್ಟಿದೆ ಅನ್ನೋದೇನು ಅಚಾನಕ್ ಆಗಿ ಏನು ಆಗಿಲ್ಲ. ಯಾಕೆಂದರೆ ನೀವು ನುಸುಳುಕೋರರು ಅಲ್ಲಿ ಹೇಗೆ ಏನು ಹುಡುಗಾಟ ಏನ್ರಿ? ಅದು ಪಾರ್ಲಿಮೆಂಟ್ ನಡೆಯುವಾಗಲೇ ಹೋಗಿದ್ದಾರೆ. ಪಾರ್ಲಿಮೆಂಟ್ ನಡೆಯುವಾಗಲೇ ಇವರು ಹೋಗಿದ್ದಾರೆ ಅಂತಂದರೆ ಏನು ಸಮಾಜ ಹೋಗಲಿ? ಯಾರು ಏನು? ಅದನ್ನೆಲ್ಲ ನಾವು ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. ದಟ್ಸ್ ನಾಟ್, ಯು ಮಸ್ಟ್ ಎಕ್ಸ್ಪ್ಲೈನ್ ಟು ದ ಪೀಪಲ್ ಆಫ್ ಇಂಡಿಯಾ, ಯು ಮಸ್ಟ್ ಎಕ್ಸ್ಪ್ಲೈನ್ ಟು ದ ಡೆಮೋಕ್ರೆಟಿಕ್ ಐಡಿಯಾಲಜಿ ಕಂಟ್ರಿ ಪೀಪಲ್ ಆಫ್ ಇಂಡಿಯಾ. ಇದನ್ನು ಮರೆಮಾಚ್ತಾ ಇದ್ದೀರಾ ನೀವು? ನೋ ನೋ. ಪಂಚಾಯತ್ಗಿಂತ ಕಡಿಮೆ ಆಗ್ತಾ ಇರೋದು. ಪಂಚಾಯತಿನೇ ಚೆನ್ನಾಗಿದೆ ಈಗ ಪಾರ್ಲಿಮೆಂಟ್ ಡೆಲಿಬರೇಷನ್ಸ್ಗಿಂತ. ಯಾಕೆಂದರೆ ಪಾರ್ಲಿಮೆಂಟ್ರಿ ವ್ಯವಸ್ಥೆ ನಾನು ನೋಡಿದ್ರು, ಅದ್ರ ಮೇಲೆ ಪುಸ್ತಕಗಳು ಬರೆದಿದ್ದೆ ನಾವು, ಮೂರು ನಾಲ್ಕು ಪುಸ್ತಕ ಬರೆದಿದ್ದೀನಿ ಡೆಮಾಕ್ರಸಿ ಪಾರ್ಲಿಮೆಂಟ್ ಸಿಸ್ಟಮ್ ಬಗ್ಗೆ. ನಾನು ಹೇಳ್ತಾ ಇರೋದು ಟಿಕೆಟ್ ಆಕಾಂಕ್ಷೆ ಏನಾದ್ರು ಆ ಥರದಲ್ಲಿ
ಅದೇ ಹಿಂಗ್ ಮಾತಾಡಿದಕ್ಕೆ ಟಿಕೆಟ್ ಕೊಡು ಅಂತಲೇ ಕೇಳೋರ್ಲಕ್ಕೆ ನಾನು ಕೇಳ್ತೀನಿ. ನಾನು ಒಂದ್ಸರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೆಲಸ ಮಾಡಿರೋನು, ಅನುಭವ ಇರ್ತಕ್ಕಂಥವನು. ಕೇಳಕ್ಕೇನಪ್ಪ, ಕೇಳ್ಬೇಕು ನಾವು, ಕೇಳ್ತೀನಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಂತ ವಿಚಾರ, ಕೇಳ್ತೀನಿ. ಏನಪ್ಪ ಇದೇನು ಹಾಳು ಕಿವಿನ ಸರಿಯಾಗ್ತ ಇಲ್ಲಿ ಯಾರು ಯಾವ್ಯಾವ ಪಕ್ಷಕ್ಕೆ ಸಿ ಯಾವ ಪಕ್ಷದವ್ರು ಅವ್ರವ್ರ ಪಕ್ಷಕ್ಕೆ ಏನೋ ಏನೋ ಹೇಳ್ತಾರಲ್ಲ, ಅಲ್ಲ ಅಲ್ಲ ನಿಷ್ಠೆಯಾಗಿದ್ದಾರ್ರಿ. ಇವತ್ತೇನಾದ್ರು ಯಾರಾದರೂ ಒಬ್ಬ ಒಂದು ಪಕ್ಷಕ್ಕೆ ನಿಷ್ಠೆಯಾಗಿರೋನಂದ್ರೆ ಅವನು ಡಿ ಕೆ ಶಿವಕುಮಾರ್. ಅದೇ ಅವ್ರಿಗೆ ಗೊತ್ತಾಗ ಕರೆಕ್ಟಾಗಿ ಹೇಳಿ. ಯಾಕೆಂತಂದರೆ ಪಕ್ಷದ ಹೈಕಮಾಂಡು, ಹೈಕಮಾಂಡ್ ಅಂದರೆ ಡೆಲ್ಲಿಯವ್ರಿಗೇನು ಗೊತ್ತಾಗುತ್ತೆ, ಇಲ್ಲಿ ಇಲ್ಲಿಯವ್ರು ಏನು ಕಳಿಸ್ತಾರೆ ಅಲ್ಲಿಗೆ ಸೀಲಾಗಿ ಕಳಿಸ್ಕೊಡ್ತಾರೆ ಅವರು. ಹಾಗಾಗಿ ನಮ್ಮ ರಾಜ್ಯದ ನಾಯಕರುಗಳು, ಅದರಲ್ಲೂ ಮೈಸೂರು ಗೆಲ್ಲಲೇಬೇಕು ಅಂತ ಇರ್ತಕ್ಕಂಥ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ಈಗ ಮುಖ್ಯಮಂತ್ರಿಗಳಿದ್ದಾರೆ ಇಲ್ಲಿ, ಅವ್ರುಗಳು ಯೋಚನೆ ಮಾಡಬೇಕು, ಅವ್ರು ಚರ್ಚೆ ಆಗಬೇಕು ಯಾರು ಏನ ಅಂತ. ಹಾಗಾಗಿ ಜನ ಕೇಳಿದ್ರೆ ಹೇಳ್ತಾರೆ ಯಾರು ಏನಂತೆ. ನಿಮ್ಮನ್ನು ಕೇಳಿದ್ರು ಹೇಳ್ತೀರಿ ಮಾಧ್ಯಮ, ನೀವು ಬೆಳಗ್ಗೆ ಇದ್ದರೆ ಜನಗಳ ಜೊತೆ ಇರ್ತಕ್ಕಂಥವ್ರು. ಹಾಗಾಗಿ ಎಲ್ಲರೂ ಕೇಳಿ ಮಾಡಿ ತೀರ್ಮಾನ ಮಾಡ್ಬೋದೇ ಹೊರತು ಏಕಾಏಕಿ ಎಲ್ಲೋ ಕುಟ್ಕೊಂಡು ತೀರ್ಮಾನ ತಗೊಳ್ಳುವಂಥದ್ದು ನಿಮ್ಮ ಪ್ರತಿಷ್ಠೆಗೂ ಕೂಡ ಧಕ್ಕೆ ಆಗಿಬಿಡ್ತದೆ.